ನಮಸ್ತೆ ವಿದ್ಯಾರ್ಥಿ ಮಿತ್ರರೇ, 2018ರಲ್ಲಿ ನಡೆದಂಥ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ಸ್ ನಲ್ಲಿ ಕೇಳಿದಂಥ ಬಯೋಲಜಿ ಪ್ರಶ್ನೆಗಳನ್ನ, ಜೀವಶಾಸ್ತ್ರ ಪ್ರಶ್ನೆಗಳನ್ನ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಡಿಸ್ಕಷನ್ ಮಾಡ್ತಾ ಇದೀವಿ. ಒಂದನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ಒಂದನೇ ಪ್ರಶ್ನೆ ಈ ಕೆಳಗಿನಂತಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ವಿಕ್ಟರ್ನ ಐದು ಸಾಮ್ರಾಜ್ಯದ ವರ್ಗೀಕರಣದ ಭಾಗವಲ್ಲ ಅಂತ ಕೇಳಲಾಗಿದೆ. ನೋಡಿ, ವಿಕ್ಟರ್ನ ಐದು ಸಾಮ್ರಾಜ್ಯದ ವರ್ಗೀಕರಣ ಅಂತ ತೆಗೆದುಕೊಂಡಿದ್ದೆ ಆದರೆ ಮೊನೆರಾ ಬರುತ್ತೆ, ಪ್ರೊಟಿಸ್ಟಾ ಬರುತ್ತೆ, ಫಂಗಿ ಬರುತ್ತೆ, ಮತ್ತೆ ಪ್ಲಾಂಟಿಯಾ ಬರುತ್ತೆ, ನೆಕ್ಸ್ಟ್ ಎನ್ಮೆಲಿಯಾ ಬರುತ್ತೆ. ಹಾಗಾದ್ರೆ ಪ್ರೊಟಿಸ್ಟಾ ಇದೆ, ಶಿಲೀಂಧ್ರಗಳು ಇದಕ್ಕೆ ನಾವು ಫಂಗಿ ಅಂತ ಕರಿತೀವಿ ಇದೆ, ಎಸ್. ನೆಕ್ಸ್ಟ್ ಪ್ರೋಟೋಸೋವಾ ಅಂತ ತೆಗೆದುಕೊಂಡಿದ್ದಾದ್ರೆ ಇಲ್ಲ, ಅನಿಮಲಿಯಾ ತೆಗೆದುಕೊಂಡಿದ್ದಾದ್ರೆ ಇದೆ. ಹಾಗಾದ್ರೆ ಉತ್ತರ ಏನು ಸರ್? ಪ್ರೋಟೋಸೋವಾ. ಮುಂದಿನ ಪ್ರಶ್ನೆ, ಯಾವ ರೀತಿಯ ಪ್ರಾಣಿಗಳನ್ನು ಓವಿಪರಸ್ ಎಂದು ಕರೆಯಲಾಗುತ್ತದೆ ಅಂತ ಕೇಳಲಾಗಿದೆ. ನೋಡಿ, ಮೊಟ್ಟೆಯನ್ನು ಇಡುವಂತಹ ಎಲ್ಲ ಪ್ರಾಣಿಗಳಿಗೆ ನಾವು ಓವಿಪರಸ್ ಅಂತ ಹೇಳಿ ಕರಿತೀವಿ. ಮರಿಗಳನ್ನು ಹಾಕುವಂತಹ ಪ್ರಾಣಿಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ವಿವಿಪರಸ್ ಅಂತ ಹೇಳಿ ಕರಿತೀವಿ, ವಿವಿಪರಸ್. ಎಸ್. ಮುಂದಿನ ಪ್ರಶ್ನೆ, ಕಲ್ಲು ಹೂಗಳ ಸಸ್ಯವು ಡ್ಯಾಶ್ ವಿಭಾಗಕ್ಕೆ ಸೇರಿದೆ ಅಂತ ಕೇಳಲಾಗಿದೆ ಪ್ರಶ್ನೆಯನ್ನ. ಮೊದಲು ನಾವು ಸಸ್ಯ ಸಾಮ್ರಾಜ್ಯವನ್ನು ತೆಗೆದುಕೊಳ್ಳೋಣ. ಸಸ್ಯ ಸಾಮ್ರಾಜ್ಯವನ್ನು ತೆಗೆದುಕೊಂಡು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ಅವಾಗ ತಮಗೆ ಗೊತ್ತಾಗುತ್ತೆ ಕಲ್ಲು ಹೂಗಳು ಯಾವ ಒಂದು ಸಾಮ್ರಾಜ್ಯದಲ್ಲಿ ಬರ್ತವೆ ಅಂತ ಹೇಳಿ, ಯಾವ ಒಂದು ಭಾಗದಲ್ಲಿ ಬರ್ತವೆ ಅಂತ ಹೇಳಿ ಗೊತ್ತಾಗುತ್ತೆ. ಇವಾಗ ಸಸ್ಯಗಳನ್ನು ತೆಗೆದುಕೊಂಡಿದ್ದೆ ಆದರೆ, ಸಸ್ಯ ಸಾಮ್ರಾಜ್ಯವನ್ನು ತೆಗೆದುಕೊಂಡಿದ್ದೆ ಆದರೆ, ಸಸ್ಯ ಸಾಮ್ರಾಜ್ಯದಲ್ಲಿ ಎರಡು ಪ್ರಮುಖ ವರ್ಗೀಕರಣಗಳಿವೆ. ಒಂದು ಕ್ರಿಪ್ಟೋಗ್ಯಾಮಿ ಅಂತ ಹೇಳಿ, ಇನ್ನೊಂದು ಫೆನೆರೋಗ್ಯಾಮಿ ಅಂತ ಹೇಳಿ. ಫೆನೆರೋಗ್ಯಾಮಿ ಅಂತ ಹೇಳಿ, ಕ್ರಿಪ್ಟೋಗ್ಯಾಮಿಯಲ್ಲಿ ಥೈಲೋಪೈಟ್, ಥೈಲೋಪೈಟ, ರಯೋಪೈಟ, ಟೆರಿಡೋಪೈಟ ಅಂತ ಹೇಳಿ ಮೂರು ವಿಧಗಳಿವೆ, ಮೂರು ಪ್ರಮುಖ ವರ್ಗೀಕರಣಗಳಿವೆ. ಓಕೆ, ಈ ಥೈಲೋಪೈಟಾದಲ್ಲಿ ಮತ್ತೆ ಪ್ರಮುಖವಾಗಿ ಮೂರು ವಿಧಗಳಿವೆ. ಅಲೆಗೈ ಅಥವಾ ನಾವು ಏನ್ ಕರಿತೀವಪ್ಪ ಅಂದ್ರೆ ಶೈವಲಗಳು ಅಂತ ಕರಿತೀವಿ, ಫಂಗಿ ಶಿಲೀಂಧ್ರಗಳು. ನೆಕ್ಸ್ಟ್ ಲೈಕನ್ಸ್, ಲೈಕನ್ಸ್ಗೆ ನಾವು ಏನ್ ಕರಿತೀವಪ್ಪ ಅಂತಂದ್ರೆ ಶಿಲಾವಲ್ಕಗಳು ಅಂತ ಕರಿತೀವಿ. ಈ ಶಿಲಾವಲ್ಕಗಳಲ್ಲೇ ಕಲ್ಲು ಹೂಗಳು ಕಂಡುಬರ್ತವೆ. ಶಿಲಾವಲ್ಕಗಳಿಗೆ ಎಕ್ಸಾಂಪಲ್ ಯಾವ್ದು ಸರ್ ಅಂತ ಕೇಳಿದ್ದೆ ಅಂದ್ರೆ ಕಲ್ಲು ಹೂಗಳು ಅಂತ ನಾವು ಕರಿತೀವಿ, ಕಲ್ಲು ಹೂಗಳು ಅಂತ ನಾವು ಕರಿತೀವಿ. ಎಸ್. ಹಾಗಾದ್ರೆ ಕಲ್ಲು ಹೂಗಳು ಎದುರ ಕಂಡು ಬಂದವರು ಸರ್? ಥೈಲೋಫೈಟ್ಗಳು ಕಂಡು, ಥೈಲೋಫೈಟಾದಲ್ಲಿ ಕಾಣಬಹುದು. ಇಲ್ಲಿ ತಲೋಫೈ, ತಲೋಫಿಟಾ ಅಂತ ಬರೆದಿದ್ದಾರೆ. ಸೊ ಇದು ಸಹ ಏನಪ್ಪ ಅಂತಂದ್ರೆ ಸ್ವಲ್ಪ ಕನ್ನಡದಲ್ಲಿ ವ್ಯತ್ಯಾಸ ಇರಬಹುದು, ಆದ್ರೆ ಆನ್ಸರ್ ಏನ್ರಿ ಸರ್ ಅಂತ ಕೇಳಿದ್ದೆ ಅಂದ್ರೆ ತಲೋಫಿಟಾ. ಓಕೆ, ತಿಳಿತು ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ, ನೆಕ್ಸ್ಟ್ ಇಲ್ಲಿ ಫೆನರೋಗಾಮಿಯಾದಲ್ಲಿ ಇದರಲ್ಲಿ ಮತ್ತೆ ಎರಡು ವಿಧಗಳಿವೆ. ಒಂದು ಜಿಮ್ನೋಸ್ಪರ್ಮೆ ಅಂತ ಹೇಳಿ, ಇನ್ನೊಂದು ಏನಪ್ಪ ಅಂತಂದ್ರೆ ಎಂಜಿಯೋಸ್ಪರ್ಮೆ ಅಂತ ಹೇಳಿ. ಓಕೆ, ಜಿಮ್ನೋಸ್ಪರ್ಮೆ ಮತ್ತೆ ಎಂಜಿಯೋಸ್ಪರ್ಮೆ ಅಂತ ಹೇಳಿ. ಎಂಜಿಯೋಸ್ಪರ್ಮೆನಲ್ಲಿ ಮೊನೊಕಾಟ್ ಮತ್ತು ಡೈಕಾಟ್ ಅಂತ ಬರುತ್ತೆ. ಯಾಕಂದ್ರೆ ಇದನ್ನ ಯಾಕೆ ಡಿಸ್ಕಷನ್ ಮಾಡ್ತಾ ಇದ್ದೀನಿಪ್ಪ ಅಂತಂದ್ರೆ ಇದು ಮುಂದಿನ ಒಂದು ಪ್ರಶ್ನೆ ಇದೆ. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊಪಗೇಟ್ಸ್ ಥ್ರೂ ದ ಸ್ಟೆಮ್ ಆಫ್ ದ ಪ್ಲಾಂಟ್ ಅಂತ ಕೇಳಲಾಗಿದೆ. ಅಂದ್ರೆ ಯಾವ ಒಂದು ಸಸ್ಯದ ಕಾಂಡವನ್ನು ತೆಗೆದುಕೊಂಡು ಆ ಕಾಂಡದಿಂದ ಒಂದು ಸಸ್ಯವನ್ನ, ಒಂದು ಹೊಸ ಸಸ್ಯವನ್ನ ಬೆಳೆಸಬಹುದು ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಇದಕ್ಕೆ ಉತ್ತರ ಏನು ಅಂತ ಕೇಳಿದ್ದೆ ಆದರೆ ರೋಸ್, ಅಂದ್ರೆ ಗುಲಾಬಿ ಹೂವು. ಗುಲಾಬಿ ಹೂವಿನ ಗಿಡವನ್ನು ತೆಗೆದುಕೊಂಡು ಅದರ ಕಾಂಡವನ್ನು ಕತ್ತರಿಸಿ ಆ ಕಾಂಡವನ್ನು ಮತ್ತೆ ನಾವು ಮತ್ತೆ ಅದನ್ನು ನಾವು ಬೆಳೆಸಿದ್ದೇ ಆದರೆ ಅದು ಏನಾಗುತ್ತಪ್ಪ ಅಂತಂದ್ರೆ ಆ ಕಾಂಡ ಮತ್ತೆ ಏನಾಗುತ್ತೆ, ಬೆಳೆಯೋಕೆ ಶುರುವಾಗುತ್ತೆ, ಗುಲಾಬಿ ಹೂವಾಗಿ ಮತ್ತೆ ಗುಲಾಬಿ ಹೂವನ್ನು ಬಿಡೋಕೆ ಪ್ರಾರಂಭ ಮಾಡುತ್ತೆ. ಓಕೆ, ಸೊ ಇದು ತಿಳಿದು ಅನ್ಕೋತಾ. ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಆಂಜಿಯೋಸ್ಪರ್ಮ್ಗಳ ಸಂತಾನೋತ್ಪತ್ತಿ ಭಾಗಗಳು ಇಲ್ಲಿ ಇರುತ್ತವೆ. ಆಲ್ರೆಡಿ ಹೇಳಿದೆ ನಾನು ಆಂಜಿಯೋಸ್ಪರ್ಮ್ ಅಂತ ಹೇಳಿ. ಎಂಜಿಯೋಸ್ಪರ್ಮ್ ಅಂತ ತೆಗೆದುಕೊಂಡಿದ್ದೆ ಆದರೆ ಅಲ್ಲಿ ಪರಾಗಸ್ಪರ್ಶ ಆಗ್ತೈತಿ. ಸೊ ಹಾಗಾದ್ರೆ ಪರಾಗಸ್ಪರ್ಶ ಅಂತಂದ್ರೆ ಎಲ್ಲಿ ಆಗುತ್ತೆ ಪರಾಗಸ್ಪರ್ಶ ಅಂತ ಕೇಳಿದ್ದೆ ಅಂದ್ರೆ ಹೂಗಳಲ್ಲಿ ಆಗುತ್ತೆ. ಇದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ ಹೂಗಳು. ಓಕೆ, ನೋಡಿ, ಕಾಂಡದಿಂದ ಒಂದು ಹೊಸ ಸಸ್ಯ ಹುಟ್ಕೊಳ್ತಿತ್ತು ಅಂತ ತಿಳ್ಕೊಳ್ರಿ. ಕಾಂಡದಿಂದ ಹೊಸ ಸಸ್ಯ ಹುಟ್ಕೊಳ್ತಿತ್ತು. ಉದಾಹರಣೆಗೆ ಕಾಂಡವನ್ನು ತೆಗೆದುಕೊಂಡಿದ್ದೆ ಅಂದ್ರೆ ಗುಲಾಬಿ, ಆಗಳೆ ಹೇಳಿದೆ ನಾನು ಗುಲಾಬಿ ಹೂ. ನೆಕ್ಸ್ಟ್ ಬೇರಿನಿಂದ ಸುಂಠಿ. ನೆಕ್ಸ್ಟ್ ಎಲೆಗಳಿಂದ ನಾವು ಒಂದು ಬೆಸ್ಟ್ ಉದಾಹರಣೆ ಅಂತಂದ್ರೆ ಕಾಡು ಬಸಳೆ. ಓಕೆ, ಕಾಡು ಬಸಳೆ ಇಂಪಾರ್ಟೆಂಟ್ ಆದಂಥದ್ದು. ಓಕೆ, ಸೊ ನೀವು ಈ ಶೋ ಗಿಡವನ್ನು ನೋಡಿರ್ತೀರಿ, ಇದು ಸಹ ಎಲೆಯಿಂದ ಏನಾಗುತ್ತಪ್ಪ ಅಂದ್ರೆ ಇನ್ನೊಂದು ಸಸ್ಯ ಹುಟ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ನಾನು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿಲ್ಲ, ಎಂಜಿಯೋಸ್ಪರ್ಮಿಗೆ ಸಂಬಂಧಪಟ್ಟಿಲ್ಲ, ಆದರೆ ಇವುಗಳನ್ನ ಕಾಂಡದಿಂದ ಆಗುವಂತಹ ಸಸ್ಯ ಅಂದ್ರೆ ಹೊಸ ಸಸ್ಯ ಯಾವ್ದು ಪಡಿಬಹುದು, ಇದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ಎಂಜಿಯೋಸ್ಪರ್ಮ್ ಅಂತ ತೆಗೆದುಕೊಂಡಿದ್ದೆ ಆದರೆ ಇಲ್ಲಿ ಏನ್ ಹೇಳ್ತಾ ಇದ್ರಪ್ಪ ಅಂತಂದ್ರೆ ಎಂಜಿಯೋಸ್ಪರ್ಮ್ದಲ್ಲಿ
ವಿಶೇಷವಾಗಿ ನಾವು ನೆನ್ಪಿಟ್ಕೋಬೇಕಾದ ಏನಪ್ಪಾ ಅಂದ್ರೆ ಪರಾಗಸ್ಪರ್ಶ ನಡೆಯುತ್ತೆ ಅನ್ನೋದು ನೆನ್ಪಿಟ್ಕೊಂಡ್ರೆ ಸಾಕು, ನಮ್ಮ ಮುಂದಿನ ಎಕ್ಸಾಮ್ಸ್ ನಲ್ಲಿ ಕೇಳಬಹುದು ಇಂಥ ಪ್ರಶ್ನೆಗಳನ್ನ. ಅದಕ್ಕೋಸ್ಕರ ಮುಂದಿನ ಪ್ರಶ್ನೆ ಹೀಗಿದೆ, ಸಸ್ಯದ ಭಾಗಗಳು ಅಥವಾ ಬೀಜಗಳಿಗೆ ಬದಲಾಗಿ ಕೋಶಗಳು ಉತ್ಪತ್ತಿಸುವ ಹೊಸ ಸಸ್ಯಗಳ ಪುನರುತ್ಪಾದನೆಯನ್ನು ಹೀಗೆ ಕರೆಯಲಾಗುತ್ತದೆ, ರೀಪ್ರೊಡ್ಯೂಸಿಂಗ್ ನ್ಯೂ ಪ್ಲಾಂಟ್ಸ್ ಬೈ ಸೆಲ್ಸ್ ಇನ್ಸ್ಟೆಡ್ ಆಫ್ ವೆಜಿಟೇಟಿವ್ ಪಾರ್ಟ್ಸ್ ಆರ್ ಸೀಡ್ಸ್ ಇಸ್ ಕಾಲ್ಡ್ ಅಂತ ಕೇಳಲಾಗಿದೆ. ನೋಡಿ ಇಲ್ಲಿ ಏನ್ ಕೇಳ್ತಾ ಇದಾರಪ್ಪ ಅಂದ್ರೆ, ನಮಗೆ ಪ್ರಶ್ನೆಯನ್ನ ತಿಳ್ಕೋಬೇಕಾಗಿದೆ ಮೊದಲು. ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ, ಒಂದು ಜೀವಕೋಶವನ್ನ ತೆಗೆದುಕೊಂಡು, ಇದು ಸಸ್ಯದ ಜೀವಕೋಶ ಅಂತ ತಿಳ್ಕೊಂಡ್ರಿ, ಈ ಜೀವಕೋಶ ಅಥವಾ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ಅಂಗಾಂಶವನ್ನ ತೆಗೆದುಕೊಂಡು, ಒಂದು ಸಸ್ಯದ ಅಂಗಾಂಶವನ್ನ ತೆಗೆದುಕೊಂಡು, ಅಂಗಾಂಶ ಅಂತಂದ್ರೆ ಅಂಗಾಂಶ ಅಂದ್ರೆ ಜೀವಕೋಶದ ಸಮೂಹವಿದ್ದು ಆ ಜೀವಕೋಶದ ಸಮೂಹ ಒಂದು ನಿರ್ದಿಷ್ಟವಾದಂತಹ ಕಾರ್ಯವನ್ನ ನಿರ್ವಹಿಸ್ತಿತ್ತು ಅಂತಂದ್ರೆ ಅದಕ್ಕೆ ಅಂಗಾಂಶ ಅಂತ ಕರಿತೀವಿ. ಇದು ಒಂದು ಅಂಗಾಂಶ, ಇದು ಒಂದು ಜೀವಕೋಶ. ಈ ಅಂಗಾಂಶ ಅಥವಾ ಜೀವಕೋಶದಿಂದ ನಾವು ಹೊಸ ಸಸ್ಯಗಳನ್ನ ಪುನರುತ್ಪಾದನೆಯನ್ನ ಮಾಡೋದಕ್ಕೆ ನಾವು ಏನ್ ಕರಿತೀವಿ ಅಂತ ಕೇಳಲಾಗಿದೆ. ಇದಕ್ಕೆ ಉತ್ತರ ಏನಪ್ಪಾ ಅಂತ ಕೇಳಿದ್ದೆ ಆದ್ರೆ ಅಂಗಾಂಶ ಕೃಷಿ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ಸರ್ ನಾವು? ಅಂಗಾಂಶ ಕೃಷಿ ಅಂತ ಹೇಳಿ ಕರಿತೀವಿ. ಎಸ್, ಇನ್ನೊಂದಿದೆ ಏನ್ರಿ ಸರ್ ಅಂತ ಕೇಳಿದ್ದೆ ಆದ್ರೆ ಗ್ರಾಫ್ಟಿಂಗ್ ಅಂತ ಬರುತ್ತೆ. ಗ್ರಾಫ್ಟಿಂಗ್, ಗ್ರಾಫ್ಟಿಂಗ್ ಅಂತ ಕರಿತೀವಿ. ಓಕೆ, ಅಥವಾ ಕಸಿ ಕಟ್ಟೋದು ಅಂತ ಕರಿತೀವಿ. ಸಸ್ಯಗಳನ್ನ ಕಸಿ ಕಟ್ತಾರೆ ಅಂದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ, ಒಂದು ಸಸ್ಯವನ್ನ ಕಾಂಡದಲ್ಲಿ ಕಟ್ ಮಾಡ್ತಾರೆ. ಕಟ್ ಮಾಡಿ ಇದಕ್ಕೆ ಇನ್ನೊಂದು ಸಸ್ಯದ ಕಾಂಡವನ್ನ ತೆಗೆದುಕೊಂಡು ಇದರೊಂದಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಹೊಂದಿಸಿ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಬೆಳೆಯುವ ರೀತಿಯಲ್ಲಿ ಈ ರೀತಿಯಾಗಿ ಅದನ್ನ ಬೈಂಡ್ ಮಾಡ್ತಾರೆ ಅಂದ್ರೆ ಕಟ್ತಾರೆ. ಕಟ್ಟಿದ ಮೇಲೆ ಅದು ಏನಾಗುತ್ತೆ, ಚಿಗಿಯೋಕೆ ಅಂದ್ರೆ ಹಸಿರುಡಿಯೋಕೆ ಪ್ರಾರಂಭ ಮಾಡುತ್ತೆ. ಓಕೆ, ಇದಕ್ಕೆ ನಾವೇನಂತ ಕರಿತೀವಿ ಸರ್? ಗ್ರಾಫ್ಟಿಂಗ್ ಅಂತ ಕರಿತೀವಿ. ಗ್ರಾಫ್ಟಿಂಗ್ ಅಂತ ಕರಿತೀವಿ. ಅಂಗಾಂಶ ಕೃಷಿ ಬೇರೆ, ಗ್ರಾಫ್ಟಿಂಗ್ ಬೇರೆ. ಎಸ್ ಸರ್. ನೆಕ್ಸ್ಟ್, ನೈಸರ್ಗಿಕ ಸಸ್ಯಕ ಪ್ರಸರಣವು ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಕಂಡು ಬರುವುದಿಲ್ಲ ಅಂತ ಕೇಳಲಾಗಿದೆ. ನೈಸರ್ಗಿಕ ಸಸ್ಯಕ ಪ್ರಸರಣವು ಸಾಸಿವೆಗಳಲ್ಲಿ ಕಂಡು ಬರುವುದಿಲ್ಲ. ನೋಡಿ, ಬಾಳೆ ಗಿಡವನ್ನ ತೆಗೆದುಕೊಂಡಿದ್ದೆ ಆದ್ರೆ ಒಂದು ಬಾಳೆ ಗಿಡದ ಮಗುಜು ಎಷ್ಟು ಬಾಳೆ ಗಿಡ ಎದ್ಬಿಡ್ತವೆ ನೋಡ್ಬೋದು ನೀವು. ಸಣ್ಣ 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 ಎದ್ಬಿಡ್ತವೆ, ಹೌದಾ? ಎಸ್ ಸರ್, ಪ್ರಸರಣ ಇದ್ದೇ ಇರುತ್ತೆ. ಗೆಣಸನ್ನ ತೆಗೆದುಕೊಳ್ಳಿ, ಗೆಣಸನ್ನ ಹಾಕಿದ ತಕ್ಷಣ ಎಷ್ಟು ಎಲ್ಲ ಎದ್ದು ಬಿಡುತ್ತೆ ಅಂತ ನೋಡ್ಬೋದು. ಒಂದು ಗೆಣಸ ಇದು ಹಾಕಿದ್ದೆ ಆದ್ರೆ ಅಲ್ಲಿ ಎಷ್ಟು ಹರಡುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ಹಳ್ಳಿ ಹುಡುಗರಿದ್ರೆ ತಮ್ಗೆ ಗೊತ್ತಾಗುತ್ತೆ. ಓಕೆ, ಸಾಸಿವೆಯಲ್ಲಿ ಈ ರೀತಿಯಾದಂತಹ ಪ್ರಸರಣ ಕಂಡು ಬರೋದಿಲ್ಲ. ಮುಂದಿನ ಪ್ರಶ್ನೆ ಹೀಗಿದೆ, ಕೆಳಗಿನ ಯಾವ ಪ್ರಾಣಿಗಳಲ್ಲಿ ರಕ್ತವು ಶರೀರದ ಮೂಲಕ ಹಾದು ಹೋಗುವಾಗ ಹೃದಯದ ಮೂಲಕ ಏಕೈಕ ಬಾರಿ ಹಾದು ಹೋಗುತ್ತದೆ ಅಂತ ಕೇಳಲು. ಅಂದ್ರೆ ನಮ್ಗೆ ಏನ್ ಹೇಳ್ತಾ ಇದಾರೆ ಈ ಪ್ರಶ್ನೆಯಲ್ಲಿ, ಏನ್ ಕೇಳ್ತಾ ಇದಾರಪ್ಪ ಅಂತ ಕೇಳಿದ್ದೆ ಆದ್ರೆ, ಸಿಂಗಲ್ ಸರ್ಕ್ಯುಲೇಷನ್ ಮತ್ತು ಡಬಲ್ ಸರ್ಕ್ಯುಲೇಷನ್ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಸಿಂಗಲ್ ಸರ್ಕ್ಯುಲೇಷನ್ ಅಂಡ್ ಡಬಲ್ ಸರ್ಕ್ಯುಲೇಷನ್. ಡಬಲ್ ಸರ್ಕ್ಯುಲೇಷನ್, ಸರ್ಕ್ಯುಲೇಷನ್, ಎಸ್, ಡಬಲ್ ಸರ್ಕ್ಯುಲೇಷನ್. ಹಾಗಾದ್ರೆ ಸಿಂಗಲ್ ಸರ್ಕ್ಯುಲೇಷನ್ ಅಂದ್ರೆ, ಸಿಂಗಲ್ ಸರ್ಕ್ಯುಲೇಷನ್ ಅಂತಂದ್ರೆ ಏನು, ಹಾಗಾದ್ರೆ ಡಬಲ್ ಸರ್ಕ್ಯುಲೇಷನ್ ಅಂತಂದ್ರೆ ಏನು ಫಸ್ಟ್ ತಿಳ್ಕೊಳ್ಳೋಣ, ಅದಾದ್ಮೇಲೆ ಇದಕ್ಕೆ ನೀವು ಉತ್ತರವನ್ನ ಮಾಡ್ತೀರಿ. ಫಸ್ಟ್ಗೆ ನಾನು ಡಬಲ್ ಸರ್ಕ್ಯುಲೇಷನ್ ಅನ್ನ ತೆಗೆದುಕೊಳ್ತೀನಿ. ಯಾಕೆ ಡಬಲ್ ಸರ್ಕ್ಯುಲೇಷನ್ ಅನ್ನ ತೆಗೆದುಕೊಳ್ತೀನಿ ಅಂತಂದ್ರೆ, ಮಾನವನ ದೇಹದಲ್ಲಿರುವಂತಹ ಹೃದಯವನ್ನು ತೆಗೆದುಕೊಂಡಿದ್ದೆ ಆದ್ರೆ, ಅಂದ್ರೆ ರಕ್ತ ಪರಿಚಲನೆ ವ್ಯವಸ್ಥೆಯನ್ನು ತೆಗೆದುಕೊಂಡಿದ್ದೆ ಆದ್ರೆ, ಇದು ಡಬಲ್ ಏನಿದೆಯಪ್ಪ ಅಂತಂದ್ರೆ ಡಬಲ್ ಸರ್ಕ್ಯುಲೇಷನ್ ಇದೆ. ಅಂದ್ರೆ ದ್ವಿ ಅಂದ್ರೆ ಎರಡು ಬಾರಿ ಏನಾಗುತ್ತಪ್ಪ ಅಂತಂದ್ರೆ ರಕ್ತ ಹೃದಯವನ್ನ ಪ್ರವೇಶಿಸುತ್ತೆ. ರಕ್ತ ಪರಿಚಲನೆಯಲ್ಲಿ ಎರಡು ಬಾರಿ ಹೃದಯಕ್ಕೆ ರಕ್ತ ಪರಿಚಲನೆ ಮಾಡುತ್ತೆ, ಅದು ಹರಿದು ಹೋಗುತ್ತೆ ಅದರಲ್ಲಿ. ಅದಕ್ಕೋಸ್ಕರ ನಾವು ಫಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಡಬಲ್ ಸರ್ಕ್ಯುಲೇಷನ್ ಅನ್ನ ತಿಳ್ಕೊಳ್ಳೋಣ, ಅದಾದ್ಮೇಲೆ ಸಿಂಗಲ್ ಸರ್ಕ್ಯುಲೇಷನ್ ಅನ್ನ ತಿಳ್ಕೊಳ್ಳೋಣ. ನೋಡಿ, ಇದು ಮಾನವನ ಹೃದಯ, ಈ ಭಾಗದಲ್ಲಿ ನೀವು ನೋಡ್ಬೋದು. ಎಸ್, ಇವಾಗ ಮಾನವನ ವಿವಿಧ ಅಂಗಗಳಿಂದ, ಅಂಗಾಂಶಗಳಿಂದ ಏನಾಗುತ್ತೆ ಸರ್ ಅಂತ ಕೇಳಿದ್ದೆ ಆದ್ರೆ, ಇಂಗಾಲದ ಡೈಆಕ್ಸೈಡ್ ಯುಕ್ತ, ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಏನಾಗುತ್ತಪ್ಪ ಅಂತಂದ್ರೆ, ನಾಳಗಳ ಮುಖಾಂತರ, ರಕ್ತ ನಾಳಗಳ ಮುಖಾಂತರ ಅಭಿಧಮನಿ ಅಂತ ಕರಿತೀವಿ. ಅಭಿಧಮನಿಗಳ ಮೂಲಕ ಹಾದು ಎಲ್ಲಿಗೆ ಬರ್ತೈತ್ರಿ ಸರ್? ಹೃದಯಕ್ಕೆ ಬರುತ್ತೆ ಸರ್. ಹೃದಯಕ್ಕೆ ಬಂದ ಮೇಲೆ ಹೃದಯದ ಮೇಲ್ಭಾಗಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಬಲ ಹೃತ್ಕರ್ಣ ಅಂತ ಕರಿತೀವಿ. ಬಲ ಹೃತ್ಕರ್ಣ, ಇದು ಬಲ ಹೃತ್ಕರ್ಣ. ಎಸ್ ಸರ್, ಬಲ ಹೃತ್ಕರ್ಣದಿಂದ ಒಂದು ವಾಲ್ ಮುಖಾಂತರ ಅದು ಏನಾಗುತ್ತೆ ಸರ್? ಬಲ ಹೃತ್ಕುಶಿಗೆ ಬರುತ್ತೆ. ಇದು ಬಲ ಹೃತ್ಕುಶಿ. ಬಲ ಹೃತ್ಕುಶಿಯಿಂದ ಹೃದಯ ಪಂಪ್ ಮಾಡುತ್ತೆ. ಪಂಪ್ ಮಾಡಿದ ತಕ್ಷಣ ಆ ರಕ್ತವನ್ನ, ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ಪಂಪ್ ಮಾಡುತ್ತೆ. ಪಂಪ್ ಮಾಡಿದಾಗ ಅದು ಎಲ್ಲಿ ಹೋಗುತ್ತಪ್ಪ ಅಂತಂದ್ರೆ ಶ್ವಾಸಕೋಶಕ್ಕೆ ಹೋಗುತ್ತೆ. ಮುಂದೆ ಶ್ವಾಸಕೋಶಕ್ಕೆ ರಕ್ತ ಪೂರೈಸುವಂತ ಒಂದು ಪುಪ್ಪಸಕ ಅಪಧಮನಿ ಅಂತ ಕರಿತೀವಿ ಇದಕ್ಕೆ ನಾವು. ಪುಪ್ಪಸಕ ಅಪಧಮನಿ ಇದು ಇಲ್ಲಿ ಹೋದಾಗ, ಇಲ್ಲಿ ಶ್ವಾಸಕೋಶದಿಂದ ಆಮ್ಲಜನಕವನ್ನು ಪಡೆದುಕೊಂಡು
ಆ ರಕ್ತದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ಹೊರ ಹಾಕ್ತೀವಿ ಶ್ವಾಸಕೋಶದ ಮುಖಾಂತರ. ಹೌದಾ? ಎಸ್. ನಾವು ಉಸಿರಾಟ ಮಾಡಬೇಕಾದ್ರೆ ಆಮ್ಲಜನಕ ಒಳಗಡೆ ಹೋಗ್ತೈತೆ ನೋಡ್ರಿ, ಅದು ಏನಾಗುತ್ತೆ ಸರ್, ಮತ್ತೆ ರಕ್ತದೊಂದಿಗೆ ಹೊಂದಿಕೊಂಡು ಅಂದ್ರೆ ರಕ್ತದೊಂದಿಗೆ ಕೂಡಿಕೊಂಡು ರಕ್ತ ಏನ್ ಮಾಡ್ತೈತಿ, ಆಮ್ಲಜನಕವನ್ನು ಹಿಡಿದಿಟ್ಕೊಳ್ತೈತಿ. ಹಿಡಿದಿಟ್ಕೊಂಡು ಅಂದ್ರೆ ಇಲ್ಲಿ ಕೆಂಪು ರಕ್ತ ಕಣಗಳು ಏನ್ ಮಾಡ್ತಾವ, ಆಮ್ಲಜನಕವನ್ನ ಹಿಡಿದಿಟ್ಕೊಳ್ತಾವ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಹಿಮೋಗ್ಲೋಬಿನ್ ಏನ್ ಮಾಡ್ತೈತಿಪ್ಪ ಅಂದ್ರೆ ಆಮ್ಲಜನಕವನ್ನು ಹಿಡಿದಿಟ್ಕೊಳ್ತೈತಿ. ಅದರ ಅರ್ಥ ಏನಪ್ಪಾ ಅಂತಂದ್ರೆ ರಕ್ತ ಆಮ್ಲಜನಕವನ್ನು ಹಿಡಿದಿಟ್ಕೊಳ್ತೈತಿ ಅಂತ ಹೇಳ್ಬೋದು. ಸೊ ಆಮ್ಲಜನಕಯುಕ್ತ ರಕ್ತ ಏನಾಗುತ್ತೆ, ಮತ್ತೆ ಏನಾಗುತ್ತೆ ಸರ್, ಹೃದಯಕ್ಕೆ ಬರುತ್ತೆ. ಮತ್ತೆ ಎಲ್ಲಿಗೆ ಬರ್ತೈತಿ ಸರ್, ಹೃದಯಕ್ಕೆ ಬರುತ್ತೆ. ಹೃದಯಕ್ಕೆ ಬರುತ್ತೆ, ಹೃದಯಕ್ಕೆ ಬಂದ ಮೇಲೆ, ಹೃದಯಕ್ಕೆ ಬಂದ ಮೇಲೆ ಎಡ ಹೃತ್ಕರ್ಣಕ್ಕೆ ಬರುತ್ತೆ. ಫಸ್ಟ್ ಎಡ ಹೃತ್ಕರ್ಣದಿಂದ ಎಡ ಹೃತ್ಕುಶಿಗೆ ಬರುತ್ತೆ. ಇದು ಎಡ ಹೃತ್ಕುಶಿ, ಇದು ಎಡ ಹೃತ್ಕುಶಿ. ಎಡ ಹೃತ್ಕುಶಿಯಿಂದ ಮತ್ತೆ ಹೃದಯ ಪಂಪ್ ಮಾಡುತ್ತೆ. ಹೃದಯ ಪಂಪ್ ಮಾಡಿದಾಗ ನಮ್ಮ ದೇಹದ ವಿವಿಧ ಅಂಗಗಳಿಗೆ ರಕ್ತ ಏನಾಗುತ್ತೆ ಸರ್, ಸರಬರಾಜು ಆಗುತ್ತೆ ಸರ್. ಹಾಗಾದರೆ ಇಲ್ಲೋಡಿ, ರಕ್ತ ಏನ್ ಮಾಡ್ತಾ ಇದೆ, ಒಂದು ರಕ್ತ ಕಣವನ್ನ ತೆಗೆದುಕೊಂಡಿದೆ, ಆದರೆ ಆ ರಕ್ತ ಕಣ ಎರಡು ಬಾರಿ ಹೃದಯವನ್ನ ಪ್ರವೇಶಿಸುತ್ತಿದೆ. ನೋಡ್ಬೋದು, ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊತ್ತು ರಕ್ತದ ಕಣ ಮೊದಲು ಏನಾಗುತ್ತೆ, ಹೃದಯಕ್ಕೆ ಹೋಗ್ತೈತಿ. ಹೃದಯದಿಂದ ಎಲ್ಲಿಗೆ ಹೋಗ್ತೈತಿ ಸರ್, ಶ್ವಾಸಕೋಶಕ್ಕೆ ಹೋಗುತ್ತೆ, ಶ್ವಾಸಕೋಶದ ಹತ್ತಿರ ಹೋಗುತ್ತೆ. ಶ್ವಾಸಕೋಶದಿಂದ ಆಮ್ಲಜನಕವನ್ನ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಟ್ಟು ಆಮ್ಲಜನಕವನ್ನ ಪಡೆದುಕೊಂಡು ಮತ್ತೆ ಎಲ್ಲಿಗೆ ಬರುತ್ತೆ ಸರ್, ಹೃದಯಕ್ಕೆ ಬರುತ್ತೆ. ಹಾಗಾದರೆ ಒಂದು ರಕ್ತ ಕಣ ಎರಡು ಬಾರಿ ಏನ್ ಮಾಡ್ತಾ ಇದೆಯಪ್ಪ ಅಂದ್ರೆ ಹೃದಯವನ್ನ ಪ್ರವೇಶಿಸುತ್ತಿದೆ. ಅದಕ್ಕೋಸ್ಕರ ಇದಕ್ಕೆ ನಾವೇನು ಕರಿತೀವಿ ಸರ್ ಅಂತ ಕೇಳಿದ್ದೆ, ಆದ್ರೆ ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಈ ಒಂದು ರಕ್ತ ಪರಿಚಲನ ವ್ಯವಸ್ಥೆಯನ್ನ ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಆದರೆ ಕೆಲವು ಜೀವಿಗಳಲ್ಲಿ ರಕ್ತದ ಒಂದು ಪರಿಚಲನೆ ಏನಿರುತ್ತಪ್ಪ ಅಂತಂದ್ರೆ ಸಿಂಗಲ್ ಸರ್ಕ್ಯುಲೇಷನ್ ಇರುತ್ತೆ. ಏನಿರುತ್ತೆ ಸರ್, ಸಿಂಗಲ್ ಸರ್ಕ್ಯುಲೇಷನ್ ಇರುತ್ತೆ. ಹಾಗಾದರೆ ಆ ಸಿಂಗಲ್ ಸರ್ಕ್ಯುಲೇಷನ್ ಅಲ್ಲಿ ಇರುವಂತಹ ಒಂದು ಜೀವಿಗಳನ್ನ ತೆಗೆದುಕೊಂಡಿದ್ದಾರೆ ಯಾವುದು ಅಂತ ಕೇಳಿದ್ದೆ ಆದ್ರೆ ಮೀನು. ನೋಡಿ, ಮೀನನ್ನ ತೆಗೆದುಕೊಂಡಿದ್ದೆ, ಮೀನನ್ನ ಒಂದು ಡೈಗ್ರಾಮ್ ಅನ್ನ ತೆಗೆಯೋಕೆ ಟ್ರೈ ಮಾಡ್ತಾ ಇದ್ದೀನಿ. ಯಸ್, ಯಸ್, ಇದು ನಮ್ಮ ಮೀನು, ದಪ್ಪ ತಿಳ್ಕೊಬೇಡ್ರಿ, ಮೀನ್ ದಪ್ಪ ಐತಿ. ಯಸ್, ಮೀನು. ಇವಾಗ ಈ ಮೀನನ್ನ ತೆಗೆದುಕೊಂಡಿದ್ದೆ ಆದ್ರೆ ಮೀನಿಗೆ ಏನಿರುತ್ತೆ ಸರ್, ಗಿಲ್ಸ್ ಗಳಿಂದ. ಹೌದಾ? ಎಸ್. ಮೀನು ಯಾವುದರಿಂದ ಆಮ್ಲಜನಕವನ್ನು ಪಡೆದುಕೊಳ್ಳುತ್ತೆ ಅಂತಂದ್ರೆ ನೀರಿನಲ್ಲಿ ಆಮ್ಲಜನಕ ಏನಿರ್ತಿತ್ತಲ್ಲ, ಆ ನೀರಿನಲ್ಲಿ ಇರುವಂತಹ ಆಮ್ಲಜನಕವನ್ನೇ ಪಡೆದುಕೊಳ್ಳುತ್ತೆ. ನೀರಿನಿಂದ ಆಮ್ಲಜನಕ ಪಡೆದುಕೋಬೇಕಾದ್ರೆ ಈ ಒಂದು ಮೀನ್ಗೆ ಏನಿರ್ತಾವ ಸರ್, ಗಿಲ್ಸ್ ಅಂತ ಬರ್ತಾವ. ಹೌದಾ? ಗಿಲ್ಸ್, ಇಲ್ಲಿ ಗಿಲ್ಸ್ ಇವೆ ಅಂತ ತಿಳ್ಕೊಳ್ಳಿ, ಇದು ಗಿಲ್ಸ್. ಹೌದಾ? ಎಸ್. ಮೀನಿನಲ್ಲಿ ಎರಡು ಕೋಣೆಯ ಹೃದಯ ಇರುತ್ತೆ, ಎರಡು ಕೋಣೆಯ ಹೃದಯ ಇರುತ್ತೆ. ಮೀನಿನ ದೇಹದಿಂದ ಅಂದ್ರೆ ಮೀನಿನ ಒಂದು ವಿವಿಧ ಅಂಗಗಳಿಂದ ಏನ್ ಬರುತ್ತೆ ಸರ್, ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಬರುತ್ತೆ, ಬಂದ ಮೇಲೆ ಇದು ಎಲ್ಲಿಗೆ ಹೋಗುತ್ತೆ ಸರ್, ಗಿಲ್ಸಿಗೆ ಹೋಗುತ್ತೆ. ಯಾಕೆ ಗಿಲ್ಸಿಗೆ ಹೋಗುತ್ತಪ್ಪ ಅಂತಂದ್ರೆ ಗಿಲ್ಸ್ ಏನ್ ಮಾಡ್ತೈತಪ್ಪ ಅಂತಂದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ಬಿಟ್ಟು ಆಮ್ಲಜನಕವನ್ನ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ಪಡೆದುಕೊಂಡು ಅಲ್ಲಿ ಆ ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಹಾಕಿ ಆಮ್ಲಜನಕವನ್ನ ಮತ್ತೆ ಆ ರಕ್ತಕ್ಕೆ ಕೊಟ್ಟು ಕಳಿಸುತ್ತೆ. ಸೊ ಇದಾದ್ಮೇಲೆ ಈ ಗಿಲ್ಸಿಗೆ ಬಂದ ತಕ್ಷಣ ಗಿಲ್ಸ್ ಇಂದ ಆಮ್ಲಜನಕಯುಕ್ತ ರಕ್ತ ಏನಾಗುತ್ತಪ್ಪ ಅಂದ್ರೆ ದೇಹಕ್ಕೆ ಸರಬರಾಜು ಆಗಕ್ಕೆ ಹೋಗ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಹೃದಯಕ್ಕೆ ಬರೋದಿಲ್ಲ, ಯಾವುದೇ ಕಾರಣಕ್ಕೂ ಹೃದಯಕ್ಕೆ ಬರೋದಿಲ್ಲ. ಇದಕ್ಕೆ ನಾವೇನ್ ಕರಿತೀವಿ ಸರ್, ಸಿಂಗಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಓಕೆ, ಇನ್ನೊಂದ್ಸತಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡ್ರಿ. ನೋಡಿ, ಇಲ್ಲಿರುವಂತಹ ಅಂದ್ರೆ ಮೀನಿನ ವಿವಿಧ ಅಂದ್ರೆ ದೇಹದ ವಿವಿಧ ಅಂಗಗಳಿಂದ ಅಂಗಾಂಶದಿಂದ ಏನಾಗತ್ತರಿ ಸರ್, ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಏನಾಗತ್ತರಿ ಸರ್, ಹೃದಯಕ್ಕೆ ಬರುತ್ತೆ. ಇದು ಹೃದಯಕ್ಕೆ ಬಂತು, ಬಂದ ಮೇಲೆ ಹೃದಯದಿಂದ ಈ ಒಂದು ರಕ್ತ ಎಲ್ಲಿಗೆ ಹೋಗುತ್ತೆ ಸರ್, ಗಿಲ್ಗಳಿಗೆ ಹೋಗುತ್ತೆ, ಗಿಲ್ಸ್ಗೆ ಹೋಗುತ್ತೆ. ಗಿಲ್ಸ್, ಎಸ್. ಗಿಲ್ಸ್ಗೆ ಹೋದ್ಮೇಲೆ ಗಿಲ್ಸ್ ನಲ್ಲಿ ಏನಾಗುತ್ತಪ್ಪ ಅಂದ್ರೆ ರಕ್ತದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಹಾಕಿ ಅಲ್ಲಿ ಆ ರಕ್ತದಲ್ಲಿ ಆಮ್ಲಜನಕ ಕೂಡ್ಕೊಳ್ಳುತ್ತೆ. ಕೂಡ್ಕೊಂಡ ಮೇಲೆ ಆಮ್ಲಜನಕಯುಕ್ತ ರಕ್ತ ಏನಾಗುತ್ತೆ ಸರ್ ಅಂತ ಕೇಳಿದ್ದೆ, ಆದ್ರೆ ಮೀನಿನ ಒಂದು ವಿವಿಧ ಅಂಗಗಳಿಗೆ ಸರಬರಾಜು ಆಗುತ್ತೆ ಡೈರೆಕ್ಟ್ ಆಗಿ. ಯಾವುದೇ ಕಾರಣಕ್ಕೂ ಅದು ಏನಾಗೋದಿಲ್ಲರಿ ಸರ್, ಹೃದಯಕ್ಕೆ ವಾಪಸ್ ಬರೋದಿಲ್ಲ. ಏನ್ ಮಾಡೋದಿಲ್ಲ, ಹೃದಯಕ್ಕೆ ವಾಪಸ್ ಬರೋದಿಲ್ಲ. ಇದಕ್ಕೆ ನಾವು ಏನಂತ ಕರೆದ್ರಿ ಸರ್, ಸಿಂಗಲ್ ಸರ್ಕ್ಯುಲೇಷನ್ ಅಂತ ಹೇಳಿ ಕರೆದೆವು. ಏನಂತ ಕರೆದ್ರಿ ಸರ್, ನಾವು ಸಿಂಗಲ್ ಸರ್ಕ್ಯುಲೇಷನ್ ಅಂತ ಹೇಳಿ ಕರೆದೆವು. ಎಸ್ ಸರ್, ಇದು ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತಾ ಇದ್ದೀನಿ. ಇವಾಗ ನಾವು ಇಲ್ಲಿ ಎನಿಮಲಿಯಾ ಅಂತ ತೆಗೆದುಕೊಂಡಿದ್ದೆ ಅಂದ್ರೆ ಪ್ರಾಣಿ ಸಾಮ್ರಾಜ್ಯ ಅಂತ ತೆಗೆದುಕೊಂಡಿದ್ದೆ ಅಂದ್ರೆ ಪ್ರಾಣಿ ಸಾಮ್ರಾಜ್ಯದಲ್ಲಿ ಕಶರುಕಗಳು ಮತ್ತೆ ಅಕಶರುಕಗಳು ಅಂತ ಬರ್ತವೆ. ಹೌದಾ? ಎಸ್ ಸರ್. ಹಾಗಾದ್ರೆ ಕಶರುಕಗಳನ್ನ ತೆಗೆದುಕೊಂಡಿದ್ದೆ ಅಂದ್ರೆ ಕಶರುಕಗಳು
ಕಶೇರುಕಗಳನ್ನು ತೆಗೆದುಕೊಂಡಿದ್ದೆ ಆದರೆ ಅಂದರೆ ಬೆನ್ನು ಎಲುಬುಗಳನ್ನು ಹೊಂದಿದಂಥ ಪ್ರಾಣಿಗಳಿಗೆ ನಾವು ಕಶೇರುಕಗಳು ಅಂತ ಕರಿತೀವಿ. ಓಕೆ, ಸೊ ಹಾಗಾದರೆ ಇಲ್ಲಿ ಯಾವ್ಯಾವ ಬರ್ತವೆ ಅಂತ ಕೇಳಿದ್ದೆ ಆದರೆ ಮೀನು ಬರುತ್ತೆ ಸರ್, ಮೀನು. ನೆಕ್ಸ್ಟ್ ಅದಾದಮೇಲೆ ಆಂಪಿಬಿಯನ್ಸ್, ಆಂಪಿಬಿಯನ್ಸ್ಗೆ ನಾವು ಏನಂತ ಕರಿತೀವಿ ಸರ್, ಸರೀಸೃಪಗಳು ಅಂತ, ಸಾರಿ ಸರೀಸೃಪ ಅಲ್ಲ, ನಾವು ಉಭಯವಾಸಿಗಳು ಅಂತ ಕರಿತೀವಿ, ಉಭಯವಾಸಿಗಳು, ಉಭಯವಾಸಿಗಳು. ನೆಕ್ಸ್ಟ್ ರೆಪ್ಟೈಲ್ಸ್ಗಳು ಬರ್ತವೆ, ರೆಪ್ಟೈಲ್ಸ್ಗಳಿಗೆ ಸರೀಸೃಪಗಳು ಅಂತ ಕರಿತೀವಿ, ಸರೀಸೃಪಗಳು, ಸರೀಸೃಪಗಳು. ನೆಕ್ಸ್ಟ್ ಇದಾದಮೇಲೆ ಹಕ್ಕಿಗಳು ಬರ್ತವೆ, ಬರ್ಡ್ಸ್ಗಳು ಬರ್ತವೆ, ಹಕ್ಕಿಗಳು, ಬರ್ಡ್ಸ್ಗಳು, ಹಕ್ಕಿಗಳು. ಇದಾದಮೇಲೆ ಮುಂದೆ ಏನ್ ಬರ್ತಾವಪ್ಪ ಅಂತಂದ್ರೆ ಮಮ್ಮಲ್, ಮಮ್ಮಲಿಯಾ ಅಂತ ಕರಿತೀವಿ, ಅಥವಾ ಅನಿಮಲಿಯಾ ಅಂತ ಕರಿತೀವಿ. ಓಕೆ, ಮಮ್ಮಲಿಯಾ ಅಂತ ನಾವು ಹೇಳ್ಬೋದು, ಮಮ್ಮಲ್ಸ್. ಓಕೆ, ಮಮ್ಮಲ್ಸ್ ಅಂದ್ರೆ ಪ್ರಾಣಿಗಳು, ನಾವೆಲ್ಲರೂ ಇದೀವಲ್ಲ, ನಾವೆಲ್ಲರೂ ಮಮ್ಮಲ್ಸ್. ಓಕೆ, ಮಮ್ಮಲ್. ಎಸ್ ಸರ್, ಇವಾಗ ಹಕ್ಕಿಗಳು ಮತ್ತು ನಾವೇನಿದ್ದೀವಿ ಅಲ್ರಿ ಸರ, ನಾವೆಲ್ಲರೂ ಏನ್ ಮಾಡಿವಪ್ಪ ಅಂತಂದ್ರೆ ಅಡ್ವಾನ್ಸ್ ಒಂದು ಸರ್ಕ್ಯುಲೇಷನ್ ಸಿಸ್ಟಮ್ ಅನ್ನು ಹೊಂದಿವಿ. ಅದು ಯಾವ್ದಪ್ಪ ಅಂತ ಕೇಳಿದ್ರೆ ಅಂದ್ರೆ ಡಬಲ್ ಸರ್ಕ್ಯುಲೇಷನ್ ಸಿಸ್ಟಮ್ ರೀ ಸರ್. ಎಸ್ ಸರ್, ಇನ್ನು ಮೀನು ಇದೆಯಲ್ಲ ಸರ್, ಮೀನು ಇದು ಏನ್ ರೀ ಸರ್ ಅಂತ ಕೇಳಿದ್ದೆ ಅಂದ್ರೆ ಸಿಂಗಲ್ ಸರ್ಕ್ಯುಲೇಷನ್ ಸಿಸ್ಟಮ್ ಅನ್ನು ಹೊಂದಿದೆ. ಇನ್ನ ಉಭಯವಾಸಿಗಳು ಮತ್ತು ಸರೀಸೃಪಗಳು ಇವೆಯಲ್ಲ, ಇವು ಡಬಲ್ ಸರ್ಕ್ಯುಲೇಷನ್ ಅನ್ನು ಹೊಂದಿವೆ, ಬಟ್ ಇದರಲ್ಲಿ ಕೆಲವೊಂದು ಎಡವಟ್ಟುಗಳಿವೆ, ಅದಕ್ಕೋಸ್ಕರ ಇನ್ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ, ಇನ್ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ, ಇನ್ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಎಸ್ ತಿಳಿತು, ಎಸ್ ಇನ್ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ, ಈ ಕೆಳಗಿನವುಗಳಲ್ಲಿ ಯಾವ ಪ್ರಾಣಿಯು ಆಮ್ಲಜನಕ ಯುಕ್ತ ಮತ್ತು ಆಮ್ಲಜನಕ ರಹಿತ ರಕ್ತದ ಗುಂಪುಗಳ ಮಿಶ್ರಣವನ್ನು ಸಹಿಸಬಲ್ಲವು ಅಂತ ಕೇಳಲಿ. ನೋಡಿ, ಇನ್ನೇ ಜಸ್ಟ್ ಹೇಳಿದ್ದೆ ಇದೆ ಇಲ್ಲಿ. ಓಕೆ, ಜಸ್ಟ್ ನಾನು ಏನ್ ಹೇಳಿದೆ ಅಲ್ಲೇ ಇದೆ ನೋಡಿ. ಉಭಯವಾಸಿಗಳು ಮತ್ತು ಸರೀಸೃಪಗಳು ಇನ್ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್ ಅನ್ನು ಹೊಂದಿರ್ತವೆ ಅಂತ ನಾನು ಹೇಳಿದೆ. ಹಾಗಾದರೆ ಇಲ್ಲಿ ಇಲ್ಲಿ ಕಪ್ಪೆ ಅನ್ನೋದು ಒಂದು ಉಭಯವಾಸಿ, ಕಪ್ಪೆ ಅನ್ನೋದು ಏನ್ರಿ ಸರ್, ಇದು ಉಭಯವಾಸಿ. ಈ ಕಪ್ಪೆಯನ್ನ ತೆಗೆದುಕೊಂಡಿದ್ದಾರೆ, ಕಪ್ಪೆಯನ್ನ ತೆಗೆದುಕೊಂಡಿದ್ದಾದ್ರೆ ಇದು ಹೃದಯದಲ್ಲಿ ಮೂರು ಕೋಣೆಗಳನ್ನು ಹೊಂದಿರುತ್ತೆ, ಮಾನವ ನಾಲ್ಕು ಕೋಣೆಗಳನ್ನು ಹೊಂದಿರ್ತಾನೆ. ಆದ್ರೆ ಕಪ್ಪೆ ಏನ್ ಮಾಡಿರ್ತಪ್ಪ ಅಂದ್ರೆ ಮೂರು ಕೋಣೆಗಳನ್ನು ಹೊಂದಿರುತ್ತೆ. ಯಾವ ರೀತಿಯಾಗಿ ನೀವು ನೋಡಬಹುದು. ಓಕೆ, ಸೊ ಇವುಗಳಿಗೆ ನಾವೇನ್ ಕರಿತೀವಪ್ಪ ಅಂತಂದ್ರೆ ಹೃತ್ಕರ್ಣಗಳು ಅಂತ ಕರಿತೀವಿ. ಸೊ ಬಲ ಹೃತ್ಕರ್ಣ ಮತ್ತು ಎಡ ಹೃತ್ಕರ್ಣಗಳಿರ್ತವೆ. ಮತ್ತೆ ಅದಲ್ಲದೆ ಇನ್ನೊಂದು ಏನಿರುತ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಒಂದೇ ಒಂದು ಇದು ಇರುತ್ತೆ. ಏನ್ ಸರ್ ಇದು, ಇದು ಹೃತ್ಕುಶಿ ಅಂತ ನಾವೇನ್ ಕರಿತೀವಲ್ಲ, ಒಂದೇ ಒಂದಿರುತ್ತೆ. ಎರಡು ಬಲ ಹೃತ್ಕುಶಿ ಮತ್ತೆ ಎಡ ಹೃತ್ಕುಶಿ ಅಂತ ಹೇಳಿ ಕಂಡು ಬರುವುದಿಲ್ಲ ಉಭಯವಾಸಿಗಳಲ್ಲಿ, ಒಂದೇ ಒಂದಿರುತ್ತೆ. ಹೃತ್ಕುಶಿ ಏನಿರುತ್ತೆ, ಒಂದೇ ಒಂದಿರುತ್ತೆ. ಮತ್ತೆ ಎರಡು ಏನ್ ಕಂಡು ಬರ್ತವೆ ಅಂತ ಕೇಳಿದ್ದೆ ಅಂದ್ರೆ ಹೃತ್ಕರ್ಣಗಳು, ಬಲ ಹೃತ್ಕರ್ಣ ಮತ್ತು ಎಡ ಹೃತ್ಕರ್ಣಗಳು ಕಂಡು ಬರ್ತವೆ. ಎಸ್ ನೆಕ್ಸ್ಟ್ ಇಲ್ಲಿ ಇಲ್ಲಿ ನೀವು ನೋಡಬಹುದು, ಇದು ಹೀಗೆ ನಾವೊಂದು ನಾಳವನ್ನ, ರಕ್ತನಾಳವನ್ನ ಎಳಿತಾ ಇದ್ದೀನಿ. ಈ ನಾಳ ರಕ್ತನಾಳದಿಂದ ಏನಾಗುತ್ತೆ ಸರ್ ಅಂತ ಕೇಳಿದ್ದೆ ಆದ್ರೆ ಉಭಯವಾಸಿಗಳಲ್ಲಿ, ಉಭಯವಾಸಿಗಳಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ರಕ್ತ ಪರಿಚಲನೆಯಾದಾಗ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಏನಾಗುತ್ತೆ ಇಲ್ಲಿ ಇಲ್ಲಿ ಏನಾಗುತ್ತೆ ಸಂಗ್ರಹವಾಗುತ್ತೆ, ಸಂಗ್ರಹವಾಗಿ ಹೊರಗಡೆ ಹೋಗುತ್ತೆ. ಸೊ ಈ ಡಯಾಗ್ರಾಮ್ ಅನ್ನ ಮುಗಿಸ್ತೀನಿ ಫಸ್ಟ್ ನಾವು. ಎಸ್ ನೆಕ್ಸ್ಟ್ ನಾನು ನೋಡಿ, ಕಪ್ಪೆಗಳಲ್ಲಿ ಕಪ್ಪೆಯ ಮರಿಯನ್ನ ತೆಗೆದುಕೊಂಡಿದ್ದೆ ಆದ್ರೆ ಕಪ್ಪೆಯ ಮರಿಗಳಿಗೆ ಗಿಲ್ಸ್ಗಳಿಗೆ ಕಂಡು ಬರ್ತವೆ. ಅದೇ ನಾವು ಒಂದು ಅಡಲ್ಟ್ ಕಪ್ಪೆ ಅಂದ್ರೆ ವಯಸ್ಕ ಕಪ್ಪೆಯನ್ನ ತೆಗೆದುಕೊಂಡಿದ್ದೆ ಆದ್ರೆ ಅದರಲ್ಲಿ ಏನಿರುತ್ತಪ್ಪ ಅಂದ್ರೆ ಶ್ವಾಸಕೋಶಗಳು ಕಂಡು ಬರ್ತವೆ. ವಯಸ್ಕ ಕಪ್ಪೆಗಳನ್ನ ತೆಗೆದುಕೊಂಡಿದ್ದೆ ಆದ್ರೆ ಅದರಲ್ಲಿ ಏನಿರ್ತವೆ ಸರ್, ಶ್ವಾಸಕೋಶಗಳು ಕಂಡು ಬರ್ತವೆ. ಎಸ್ 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 ಓಕೆ, ಇದು ಡಯಾಗ್ರಾಮ್. ಸ್ವಲ್ಪ ಲೇಟ್ ಆಗುತ್ತೆ, ಪರವಾಗಿಲ್ಲ ಪರವಾಗಿಲ್ಲ, ಯಾಕಂತಂದ್ರೆ ಕಲಿಬೇಕಿದೆ ನಾವು, ಅದಕ್ಕೋಸ್ಕರ ಕಲಿಬೇಕಿದೆ. ಎಸ್ ಇವಾಗ ಇದು ಕಪ್ಪೆ ಒಂದು ಶ್ವಾಸಕೋಶ ಮೇಲ್ಗಡೆ ಇರೋದು, ಇದು ಕಪ್ಪೆಯ ಶ್ವಾಸಕೋಶ. ಈ ಭಾಗ ಏನ್ ಕಂಡು ಬರುತ್ತಲ್ಲ ಸರ್, ಇದು ಕಪ್ಪೆಯ ಶ್ವಾಸಕೋಶ, ಇದು ಕಪ್ಪೆಯ ಹೃದಯ, ಇದು ಕಪ್ಪೆಯ ಹೃದಯ. ಇಲ್ಲಿ ಕಪ್ಪೆ ಉಸಿರಾಡಿದಾಗ ಆಮ್ಲಜನಕವನ್ನು ತೆಗೆದುಕೊಂಡಿದ್ದಾಗ ಆಮ್ಲಜನಕ ಯುಕ್ತ ರಕ್ತ ಏನಾಗುತ್ತೆ ಸರ್, ಇಲ್ಲಿ ಎದಕ್ಕೆ ಬಂದ್ಬಿಡುತ್ತೆ ಸರ್, ಈ ಒಂದು ಹೃತ್ಕರ್ಷಿಗೆ ಬಂದ್ಬಿಡುತ್ತೆ, ಸಾರಿ ಹೃತ್ಕರ್ಣಕ್ಕೆ ಬಂದ್ಬಿಡುತ್ತೆ. ಈ ಹೃತ್ಕರ್ಣದಿಂದ ಕೆಳ ಹೋಗಿ, ಇಲ್ಲೊಂದು ವಾಲ್ ಇರುತ್ತೆ, ಕೆಳ ಹೋಗಿ ಇಲ್ಲಿ ಬಂದ್ಬಿಡುತ್ತೆ. ಎಸ್ ಇಲ್ಲಿ ಬಂದ್ಬಿಡುತ್ತೆ.
ಆಮ್ಲಜನಕ ಯುಕ್ತ ರಕ್ತ ಈ ಒಂದು ಕೆಂಪು ಕಲರ್ ಏನು ಕಾಣ್ತಾ ಇದೆಯಲ್ಲ ಸರ್ ಆಮ್ಲಜನಕ ಯುಕ್ತ ರಕ್ತ ಎಸ್ ಇಲ್ಲಿದೆ ಏನಾಗುತ್ತೆ ಸರ್ ಹೃದಯ ಪಂಪ್ ಮಾಡಿದಾಗ ಇದು ಈ ಒಂದು ರಕ್ತ ಕಪ್ಪೆಯ ದೇಹದ ವಿವಿಧ ಅಂಗಗಳಿಗೆ ಸರಬರಾಜಾಗೋಕೆ ಪ್ರಾರಂಭ ಮಾಡುತ್ತೆ ಅವಾಗ ಕಪ್ಪೆಯ ದೇಹದಲ್ಲಿರುವಂತಹ ಅಂಗಾಂಶಗಳು ಈ ಒಂದು ಆಮ್ಲಜನಕವನ್ನ ಪಡೆದುಕೊಂಡು ತಮ್ಮಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡ್ತವೆ ಬಿಟ್ಟ ತಕ್ಷಣ ಇಲ್ಲಿ ಲೋಮನಾಳಗಳು ಅಂತ ಕರಿತೀವಿ ಇವಕ್ಕೆ ಅಥವಾ ಕ್ಯಾಪಿಲರಿ ಅಂತ ಕರಿತೀವಿ ಇಲ್ಲಿ ಏನಾಗ್ತೈತ್ರಿ ಸರ್ ಆಮ್ಲಜನಕಯುಕ್ತ ರಕ್ತ ಆಮ್ಲಜನಕಯುಕ್ತ ರಕ್ತವನ್ನ ಅಂಗಾಂಶಗಳು ತೆಗೆದುಕೊಂಡ ಮೇಲೆ ತಾವು ಇಂಗಾಲದ ಡೈಆಕ್ಸೈಡ್ ಅನ್ನು ಕೊಟ್ಟ ಮೇಲೆ ಅವೇನಾಗ್ತವಪ್ಪ ಅಂತಂದ್ರೆ ಈ ಕ್ಯಾಪಿಲರಿಗಳ ಮುಖಾಂತರ ಲೋಮನಾಳಗಳ ಮುಖಾಂತರ ಎಕ್ಸ್ಚೇಂಜ್ ಆಗಿ ವಿನಿಮಯವಾಗಿ ಏನಾಗ್ತವ್ರಿ ಸರ್ ಈ ಒಂದು ರಕ್ತನಾಳಗಳ ಮೂಲಕ ಆಮ್ಲಜನಕಯುಕ್ತ ರಕ್ತ ಹೋಗಿ ಏನಾಗುತ್ತೆ ಸರ್ ಇಂಗಾಲದ ಡೈಆಕ್ಸೈಡ್ ಯುಕ್ತ ರಕ್ತ ಏನಾಗುತ್ತೆ ಸರ್ ಮುಂದೆ ಹೃದಯಕ್ಕೆ ಸರಬರಾಜಾಗುತ್ತೆ ಇದು ಹೃದಯಕ್ಕೆ ಸರಬರಾಜ್ ಆಗ್ತಾ ಇದೆ ಎಸ್ ಸರಬರಾಜ್ ಆಗ್ತಾ ಇದೆ ನೋಡಬಹುದು ನೀವು ಈ ರೀತಿಯಾಗಿ ಸರಬರಾಜ್ ಆಗ್ತಾ ಇದೆ ಎಸ್ ಸರ್ ಇಲ್ಲಿ ನೀವು ಒಂದು ವಿಶೇಷವಾಗಿ ಗಮನಿಸಬಹುದು ಸರ್ ವಿಶೇಷವಾಗಿ ಗಮನಿಸಬಹುದು ಈ ಹೃತ್ಕುಶಿಯಲ್ಲಿ ಆಮ್ಲಜನಕಯುಕ್ತ ರಕ್ತ ಮತ್ತು ಇಂಗಾಲ ಡೈಆಕ್ಸೈಡ್ ಯುಕ್ತ ರಕ್ತ ಎರಡೂ ಏನಾಗ್ತವೆ ಅಂತಂದ್ರೆ ಏನಾಗ್ತವೆಯಪ್ಪ ಅಂತಂದ್ರೆ ರಕ್ತದ ಗುಂಪುಗಳು ಏನಾಗ್ತವೆ ಮಿಶ್ರಣ ಆಗ್ತಾ ಇವೆ ಎಲ್ಲ ನೋಡಬಹುದು ನೀವು ಮಿಶ್ರಣ ಆಗ್ತವೆ ಎಲ್ಲ ನೋಡಿ ಅಂದರೆ ಈ ಬ್ಲೂ ಕಲರ್ ಇರೋದು ಏನ್ರಿ ಸರ್ ಅಂತ ಕೇಳಿದ್ಯಾ ಆದ್ರೆ ಇಂಗಾಲ ಡೈಆಕ್ಸೈಡ್ ಯುಕ್ತ ರಕ್ತ ಕೆಂಪು ಕಲರ್ ಇರೋದು ಆಮ್ಲಜನಕ ಯುಕ್ತ ರಕ್ತ ಈ ಎರಡು ಒಂದಕ್ಕೊಂದು ಮಿಶ್ರಣ ಆಗ್ತಾ ಇವೆ ಸರ್ ಎಸ್ ಸರ್ ಮಿಶ್ರಣ ಆಗ್ತವೆ ಆದ್ರೆ ಮಾನವನಲ್ಲಿ ಈ ರೀತಿಯಾಗಿ ಮಿಶ್ರಣ ಆಗೋದಿಲ್ಲ ಯಾಕೆ ಅಂತ ಕೇಳಿದ್ಯಾ ಆದ್ರೆ ನಾವು ಎರಡು ಏನ್ ಹೊಂದಿದೀವಪ್ಪ ಅಂತಂದ್ರೆ ಹೃತ್ಕುಶಿಗಳನ್ನು ಹೊಂದಿವಿ ಎರಡು ಹೃತ್ಕುಶಿಗಳನ್ನು ಹೊಂದಿವಿ ಅದರ ಸಲುವಾಗಿ ನಮಗೇನು ಆ ಸಮಸ್ಯೆ ಆಗೋದಿಲ್ಲ ಹೇಳಿದ್ದಾ ಎಸ್ ಸರ್ ಯಾಕಂದ್ರೆ ಇದು ಒಂದು ಕ್ಲಾಸ್ ಇದು ಆಕ್ಚುಲಿ ಒಂದು ಕ್ವಶನ್ ಅನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ ಸಮಯ ಬೇಕಾಗುತ್ತೆ ಅದಕ್ಕೋಸ್ಕರ ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ ಎಸ್ ಮುಂದಿನ ಪ್ರಶ್ನೆ ಹೀಗಿದೆ ಜೀವಂತ ವಸ್ತುಗಳ ಲಕ್ಷಣಗಳ ಅನುವಂಶಿಕತೆಯ ಸಿದ್ಧಾಂತಗಳಿಗೆ ಡ್ಯಾಶ್ ರವರು ಕೊಡುಗೆ ನೀಡಿದ್ದಾರೆ ವೆರಿ ವೆರಿ ಸಿಂಪಲ್ ಕ್ವಶನ್ ಗ್ರೆಗರ್ ಮಂಡೆಲ್ ಅವರು ಈ ಒಂದು ಸಿದ್ಧಾಂತಕ್ಕೆ ಒಂದು ಕೊಡುಗೆಯನ್ನು ನೀಡಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಆದಂಥದ್ದು ಸಿಂಪಲ್ ಆದಂಥದ್ದು ಪ್ರಶ್ನೆ ಓಕೆ ಇಲ್ಲಿಗೆ ಈ ಒಂದು ಸೆಷನ್ ಅನ್ನು ಮುಗಿಸ್ತಾ ಇದ್ದೀನಿ ಗೆಳೆಯರೇ ಧನ್ಯವಾದಗಳು ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ತಮ್ಮ ಗೆಳೆಯರ ಬಳಗದೊಂದಿಗೆ ಮತ್ತೆ ನನಗೆ ಆರ್ ಆರ್ ಬಿ ಗ್ರೂಪ್ ಡಿ ಎಕ್ಸಾಮ್ನ ಯಾರ್ಯಾರು ಬರಿತಾ ಇದ್ದೀರಲ್ಲ ತಮ್ಮ ಹತ್ರ ಏನಾದರೂ ಕ್ವಶನ್ಸ್ಗಳಿದ್ದರೆ ಕಳಿಸಿ ದಯವಿಟ್ಟು ನನ್ನ ನಂಬರ್ ಹೀಗಿದೆ 9611394173 ಇದು ನನ್ನ ನಂಬರ್ ಓಕೆ ಈ ನಂಬರ್ಗೆ ಬೇಕಾದರೆ ಮೆಸೇಜ್ ಮಾಡಿ ಯಾವುದೇ ಸಮಸ್ಯೆ ಇಲ್ಲ ತಮ್ಮ ಏನೇ ಕ್ವಶನ್ಸ್ಗಳಿದ್ವು ಆರ್ ಆರ್ ಬಿಗೆ ಸಂಬಂಧಪಟ್ಟಂತ ಆರ್ ಆರ್ ಬಿ ಗುಡ್ಡಿಗೆ ಸಂಬಂಧಪಟ್ಟಂತ ಯಾವುದೇ ಕ್ವಶನ್ ಇದ್ದರೆ ದಯವಿಟ್ಟು ಕೇಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್